हाय फ्रेंड्स निम्मेल्लरिगू स्वागत मत्ते नन्न चानल के एस अक्वेरियम इवत्तिन विशेष नावु ब्लड नावु प्यारेट फिश बग्गे मातड़ोण ब्लड प्यारेट फिश अंदे अथवा अदक्के प्यारेट फिश अंतरल्ल अदु 1980 वर्षदल्लि इदु होस हैब्रिड प्रभेदगळु प्यारेट फिश बहळ पापुलर आद फेमस फिशस् निमगे एल्ल अक्वेरियम स्टोर अल्लि नीवु ई फिशुगळु सिगबिडुत्तदे 30 वर्षगळल्लि ई प्यारेट फिशु ಬಹಳಷ್ಟು ಫೇಮಸ್ ಆಗಿದೆ 30 ವರ್ಷಗಳಿಂದ ಈ ಫಿಶುಗಳು ಇರಲಿಲ್ಲ ಇದು ಹೈಬ್ರಿಡ್ ಮಾಡಿ ಎರಡು ಬೇರೆ ಬೇರೆ ಫಿಶುಗಳನ್ನು ಹೈಬ್ರಿಡ್ ಮಾಡಿ 1980 ರಲ್ಲಿ ಈ ಫಿಶುಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ಅಭಿವೃದ್ಧಿಪಡಿಸಿದ ಹೊಸ ಹೈಬ್ರಿಡ್ ನಿಮ್ಮ ಪ್ಯಾರೆಟ್ ಫಿಶ್ಗೆ ಟ್ಯಾಂಕ್ ಅವಶ್ಯಕತೆಗಳು ಒಂದು ಜೊತೆ ಪ್ಯಾರೆಟ್ ಫಿಶ್ ನೀವು ಬೇಕಾದರೆ 30 ಗ್ಯಾಲನ್ ಟ್ಯಾಂಕ್ ಇರಬೇಕು ಅಂದರೆ 2 ಫೀಟ್ ಅಥವಾ 2.5 ಫೀಟ್ ಟ್ಯಾಂಕ್ ಇರಬೇಕು ಒಂದು ಸಿಂಗಲ್ ಪ್ಯಾರೆಟ್ ಫಿಶ್ಗೆ ನೀವು 10 ಗ್ಯಾಲನ್ ಅಂದರೆ 1.5 ಫೀಟಲ್ಲಿ ಇಕ್ಬೋದು 1.5 ಫೀಟ್ ಟ್ಯಾಂಕಲ್ಲಿ ಇಕ್ಬೋದು ಸಹಜನಿಕವಾಗಿ ಸಾಕಷ್ಟು ಟ್ಯಾಂಕ್ಗಳನ್ನು ಬೇಕಾದಾಗ ಯಾವುದೇ ತೊಟ್ಟಿಯ ಅಂದರೆ ಯಾವುದೇ ಟ್ಯಾಂಕು ಅತಿ ದೊಡ್ಡವಾಗಿರುವುದಿಲ್ಲ ಮರೆ ಮಾಡುವ ಸ್ಥಳಗಳು ಈ ಮೀನುಗಳಿಗೆ ಅಗತ್ಯವಾಗಿರುತ್ತದೆ ಅದರಿಂದ ಬಹಳಷ್ಟು ಗುಹೆಗಳು ಜೆಟಿ ಮಡಿಕೆಗಳು ಅಥವಾ PVC ಪೈಪ್ ಈ ಥರ ವಿಶ್ರಾಂತಿಗೋಸ್ಕರ ಹೈಡಿಂಗ್ ಪ್ಲೇಸ್ ಇಕ್ಕಬೇಕು ವಾಟರ್ ಟ್ಯಾಂಕ್ PH 6.5 7.4 ಅಷ್ಟು ಇರಬೇಕು ತಾಪಮಾನ 76-80 ಫ್ಯಾರನ್ಹೈಟ್ ಅಂದರೆ 22-28 ತನಕ ನೀವು ಟೆಂಪರೇಚರ್ ಇಕ್ಕಬಹುದು ಪ್ಯಾರೆಟ್ ಫಿಶ್ಗೆ ಒಂದು ಜೊತೆ ಪ್ಯಾರೆಟ್ ಫಿಶ್ಗೆ ಅಟ್ಲೀಸ್ಟ್ ನೀವು 20 ಗ್ಯಾಲನ್ ಟ್ಯಾಂಕ್ ಇರಬೇಕು ಅಂದರೆ 2.5 ಫೀಟ್ 2.5 ಟ್ಯಾಂಕ್ ಇರಬೇಕು ಚಿಕ್ಕ ಟ್ಯಾಂಕಲ್ಲಿ ನೀವು ಪ್ಯಾರೆಟ್ ಫಿಶನ್ನು ಇಕ್ಕಿದರೆ ಅದು ಸರಿಯಾಗಿ ಬೆಳೆಯುವುದಿಲ್ಲ ಈ ಪ್ಯಾರೆಟ್ ಫಿಶ್ಗೆ ಈ ಕೆಂಪು ಬಣ್ಣಗಳಿಂದ ಇವರಿಗೆ ಪ್ಯಾರೆಟ್ ಫಿಶ್ ಅನ್ನುತ್ತಾರೆ ಇದರಲ್ಲಿ ನೀವು ಕ್ರಾಸ್ ಬ್ರೀಡಿಂಗ್ ಹೊಸ ಹೊಸ ಕಲರ್ಸಲ್ಲಿ ಈಗ ಪ್ಯಾರೆಟ್ ಫಿಶು ಗ್ರೀನ್ ಕಲರ್ ರೆಡ್ ಕಲರ್ ಬ್ಲೂ ಕಲರ್ ಬಿಳಿ ಕಲರ್ ಈ ಥರ ಈ ಕಲರಲ್ಲಿ ಅಕ್ವೇರಿಯಂ ಸ್ಟೋರಲ್ಲಿ ಸಿಗುತ್ತದೆ ಈ ಪ್ಯಾರೆಟ್ ಫಿಶು 4-6 ವರ್ಷ ತನಕ ಲೈಫ್ ಸ್ಪ್ಯಾನ್ ಇದೆ ನೀವು ಕರೆಕ್ಟಾಗಿ ಅವರಿಗೆ ಕೇರ್ ಮಾಡಿದರೆ ಪ್ಯಾರೆಟ್ ಫಿಶ್ ಇಕ್ಕಬೇಕಂದ್ರೆ ಪ್ಯಾರೆಟ್ ಫಿಶ್ ಇಕ್ಕಬೇಕಂದ್ರೆ ನಿಮಗೆ ಅಗತ್ಯವಾದ ಅಕ್ಸೆಸರೀಸ್ ಏನಂದರೆ ಟ್ಯಾಂಕಲ್ಲಿ ಫಿಲ್ಟರ್ ಇರಬೇಕು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಇದ್ದರೆ ಅದು ಸರಿಯಾಗುತ್ತೆ ಇಲ್ಲಾಂದರೆ ಇಂಟರ್ನಲ್ ಫಿಲ್ಟ್ರು ಇಕ್ಕಬಹುದು ಮತ್ತು ಒಂದು ಹೀಟರ್ ಹೀಟರು ತಾಪಮಾನ 22-28 ಟೆಂಪ್ರೇಚರ್ ಇದಕ್ಕೆ ನೀವು ಯಾವಾಗಲೂ ಒಂದು ಹೀಟರ್ ಆನ್ ಇರಬೇಕು ವಿಥೌಟ್ ಹೀಟರ್ ಈ ಪ್ಯಾರೆಟ್ ಫಿಶನ್ನು ಇಕ್ಕಿದರೆ ಇದು ಬೇಗವಾಗಿ ಸಿಕ್ಕಾಗ್ಬಿಡುತ್ತೆ ಅಥವಾ ಬಿಳಿ ಚಿಟ್ಟೆಗಳು ವೈಟ್ ಸ್ಪಾಟ್ ಈ ಥರ ರೋಗಗಳು ಉಂಟಾಗುತ್ತದೆ ಹೆಚ್ಚಾಗಿ ಸಾಮಾನ್ಯವಾಗಿ ಫೀಮೇಲ್ ಪ್ಯಾರೆಟು 6-7 ಇಂಚ್ ತನಕ ಬೆಳೆಯುತ್ತದೆ ಮೇಲ್ ಪ್ಯಾರೆಟ್ ಫಿಶ್ 7-8 ಇಂಚ್ ತನಕ ಬೆಳೆಯುತ್ತದೆ ಅತ್ಯಂತ ದೊಡ್ಡ ಟ್ಯಾಂಕ್ಗಳಲ್ಲಿ ಕೆಲವು ಪ್ಯಾರೆಟ್ಗಳು 10 ಇಂಚುರಷ್ಟು ಬೆಳೆಯುತ್ತದೆ ಇದು ಬಹಳ ಅಪರೂಪ ಮತ್ತು ಇದಕ್ಕೆ ಆಹಾರ ಏನು ಕೊಡುವುದು ಆಹಾರಲ್ಲಿ ನೀವು ಪೆಲ್ಲೆಟ್ಸ್ ಕೊಡ್ಬೋದು ಇಲ್ಲಾಂದರೆ ಮೀಟ್ ಇಲ್ಲಾಂದರೆ ಚಿಕನ್ ಬಾಯ್ಲ್ ಚಿಕನ್ನು ಕೊಡ್ಬೋದು ಅವರ ವಿಶೇಷವಾಗಿ ಶೇಷಕರಿಸಿ ಒಣಗಿದ ನೇರ ಆಹಾರವನ್ನು ಪ್ರೀತಿಸುತ್ತಾರೆ ಆದರೆ ಉನ್ನತ ಗುಣಮಟ್ಟದ ಗೋಳಿಗಳನ್ನು ಪೆಲ್ಲೆಟ್ಸ್ಗಳನ್ನು ಆಹಾರವಾಗಿ ನೀಡಬಹುದು ಲೈವ್ ಫೀಡರ್ ಫಿಶ್ ಮತ್ತು ಚಿಕ್ಕ ಸೈಜ್ಗಳ ಫೀಡರ್ ಫಿಶ್ಗಳನ್ನು ನೀವು ಮೀನುಗಳನ್ನು ಚಿಕ್ಕ ಫಿಶ್ಗಳನ್ನು ಕೊಡಬಹುದು ಮತ್ತು ಇದನ್ನು ಸರಿಯಾಗಿ ಕೇರ್ ಮಾಡಲು ವಾರಕ್ಕೆ 30% ನೀರನ್ನು ಚೇಂಜ್ ಮಾಡಿ ಇದರಿಂದ ಪ್ಯಾರೆಟ್ ಫಿಶ್ ಟ್ಯಾಂಕು ಕ್ಲೀನ್ ಆಗಿರುತ್ತದೆ ಮತ್ತು ಫಿಶುಗಳು ಹೆಲ್ತಿಯಾಗಿರುತ್ತದೆ ನಾನು ಹೇಳಿದ ಪ್ರಕಾರ 22-26 ತನಕ ನೀವು ಟೆಂಪ್ರೇಚರ್ನು ಇಕ್ಕಬಹುದು ಮತ್ತು ವಿಶ್ರಾಂತಿಗೋಸ್ಕರ ಹೈಡಿಂಗ್ ಪ್ಲೇಸ್ ಇಕ್ಕಬೇಕು ಟ್ಯಾಂಕಲ್ಲಿ 4-5 ಹೈಡಿಂಗ್ ಪ್ಲೇಸ್ ಅಂದರೆ ವಿಶ್ರಾಂತಿ ಗುಹೆಗಳು ಇಕ್ಕಿದರೆ ಇದರಿಂದ ಫಿಶುಗಳು ವಿಶ್ರಾಂತಿ ತೊಗೊಂಡು ಹೆಲ್ತಿಯಾಗಿರುತ್ತದೆ ಟೆಂಪ್ರೇಚರ್ ನಿಮ್ಮ ಪ್ಯಾರೆಟ್ ಫಿಶ್ ಟ್ಯಾಂಕಲ್ಲಿ ಬೇಕಾದ ಅಗತ್ಯವಾದ ಅಕ್ಸೆಸರೀಸ್ ಏನಂದರೆ ಹೈಡಿಂಗ್ ಪ್ಲೇಸ್ ಹೀಟರ್ ಫಿಲ್ಟರ್ ಮತ್ತು ಗ್ರೇವಲ್ ನೀವು ಟ್ಯಾಂಕಲ್ಲಿ ಗ್ರೇವಲ್ ಅಥವಾ ಸ್ಯಾಂಡಲ್ಲಿ ಗ್ರೇವಲ್ ಯೂಸ್ ಮಾಡಿದರೆ ಅದು ಸರಿಯಾದ ಆಯ್ಕೆ ಅದೇ ಗ್ರೇವಲನ್ನು ಯೂಸ್ ಮಾಡಿ ಒಂದು ದಿವಸಕ್ಕೆ 2 ಟೈಮ್ ಅವರಿಗೆ ಫೀಡ್ ಮಾಡಿ ಡ್ರೈಡ್ ಶ್ರಿಮ್ಸ್ ಈ ಕೆಂಪು ಪ್ಯಾರೆಟ್ ಅಥವಾ ಬಿಳಿ ಪ್ಯಾರೆಟ್ ತಮ್ಮ ಬಣ್ಣಗಳನ್ನು ಕಳೆದುಕೊಳ್ಳುತ್ತವೆ ನೀವು ಸರಿಯಾದ ಅವರಿಗೆ ಆಹಾರ ಕೊಟ್ಟಿದರೆ ಅದು ಕಲರ್ ಲಾಸ್ ಆಗೋದಿಲ್ಲ ಎಕ್ಸಾಂಪಲ್ ಹಿಕಾರಿ ಪೆಲ್ಲೆಟ್ಸ್ ಅಥವಾ ಟಯೋ ಹೈ ರೆಡ್ ಈ ಥರ ಫುಡ್ಡು ಡೈಲಿ ನೀವು ಫೀಡ್ ಮಾಡಿದರೆ ಆ ಫಿಶು ಬೇಗವಾಗಿ ಬೆಳೆಯುತ್ತದೆ ಮತ್ತು ಹೆಚ್ಚು ಲೈಫ್ ಕೂಡ ಅದು ಬೆಳೆಯುತ್ತದೆ ಅದಕ್ಕೆ ನೀವು ಅದಕ್ಕೆ ಒಳ್ಳೆ ಕಂಪ್ನಿಯ ಆಹಾರವನ್ನು ಕೊಡಿ ಲೈಫ್ ಫಿಶು ಕೂಡ ನೀವು ವಾರದಲ್ಲಿ 2 ದಿನ ಕೊಡಬಹುದು ಮಿಕ್ಕಿದ ದಿನದಲ್ಲಿ ನೀವು ಪೆಲ್ಲೆಟ್ಸ್ಗಳನ್ನು ಕೊಡಬಹುದು ಈ ಪ್ಯಾರೆಟ್ ಫಿಶು ನೀವು ದೊಡ್ಡ ಟ್ಯಾಂಕಲ್ಲಿ ಇಕ್ಕಿದರೆ ಬೇಗವಾಗಿ ಬೆಳೆಯುತ್ತದೆ 2 ಪ್ಯಾರೆಟ್ ಫಿಶ್ಗೆ ನೀವು 2.5 ಟ್ಯಾಂಕ್
ಫೀಟಲ್ಲಿ ಇಕ್ಕಿದರೆ ಇದು ಬೇಗವಾಗಿ 6 ತಿಂಗಳಲ್ಲಿ 10 ಇಂಚು ತನಕ ಬೆಳೆಯುತ್ತದೆ ಮತ್ತೆ ನೀವು ಪ್ಯಾರೆಟ್ ಫಿಶ್ ಜೊತೆ ಅರುವಾನ ಫಿಶ್ ಫ್ಲವರ್ ಹಾರ್ನ್ ಶಾರ್ಕ್ಸ್ ದೊಡ್ಡ ಗೋಲ್ಡ್ ಫಿಶ್ ಮತ್ತೆ ಸಿಸ್ಲೇಟ್ಸ್ ಪೀಕಾಕ್ ಸಿಸ್ಲೇಟ್ಸ್ ರಾಮಿರಸ್ ಸಿಸ್ಲೇಟ್ಸ್ ಈ ತರ ಫಿಶುಗಳನ್ನು ನೀವು ಟ್ಯಾಂಕ್ ಮೇಟ್ಸ್ ಆಗಿ ಇಕ್ಕಬಹುದು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಫೀಡ್ಬ್ಯಾಕ್ ಕೊಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ತನಕ ಗುಡ್ ಬೈ ನಮಸ್ತೆ